Hello busy people, welcome to my channel Happy You Canada. Ivattina taste recipe tumba tampu tampada barley neerina recipe. Tumbane tasty kuda ide, healthy kuda ide mattu ee bisilina begeyinda namanna rejuvenate maartade. Idanna maadlike enenu beku anta nodana. Modlige naan illi 100 gram barley anna eradu sari wash maadi illi 1/4 ಲೀಟರ್ ನೀರಲ್ಲಿ ಇದನ್ನು ನಾನು ನೆನೆಸಿಟ್ಟಿದ್ದೀನಿ. ರಾತ್ರಿಯಿಡಿ ನೆನೆಸಿದ್ರೆ ತುಂಬಾನೇ ಒಳ್ಳೆಯದು. ನಿಮಗೆ ಟೈಮ್ ಇಲ್ಲ ಅಂತಂದರೆ 4 ಗಂಟೆಗಳ ಕಾಲ ಕೂಡ ನೀವು ನೆನೆಸಿಡ್ಬೋದು. ಇವಾಗ ಬಾರ್ಲಿ ನೋಡಿ ಈ ಥರ ಮೆತ್ತಗಾಗಿ ಮುದ್ದೆ ಆಗ್ತಾ ಇದೆ ನೋಡಿ. ಈ ಹಂತದಲ್ಲಿ ನಾವು ಇದನ್ನು ಒಂದು ಪ್ರೆಷರ್ ಕುಕ್ಕರಿಗೆ ವರ್ಗಾಯಿಸಬೇಕು. ಮೊದಲಿನ ಕಾಲದಲ್ಲಿ ಪಾತ್ರೆಯಲ್ಲೇ ಇದನ್ನು ಕುದಿಸ್ತಾ ಇದ್ದರು, ಆದರೆ ನಾನಿಲ್ಲಿ 1 ಲೀಟ್ರ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಪ್ರೆಷರ್ ಕುಕ್ಕರಲ್ಲಿ ಇದನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಟ್ಟು ಸುಮಾರು 1-3 ವಿಸಿಲ್ ಬರುವ ತನಕ ಇದನ್ನು ಚೆನ್ನಾಗಿ ಬೇಯಿಸ್ತೇನೆ. ಇದರಿಂದ ನನಗೆ ಬಹಳ ಬೇಗನೆ ಬಾರ್ಲಿ ನೀರು ಸಿಗ್ತದೆ. ಅಥವಾ ನೀವು 30-40 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬಾರ್ಲಿಯನ್ನು ಓಪನ್ ಪಾತ್ರೆಯಲ್ಲಿ ಕೂಡ ಬೇಯಿಸ್ಬೋದು. ಕುಕ್ಕರ್ ತಣ್ಣಗಾದ ನಂತರ ನಾನು ಇದನ್ನು ಸೋಸಿಕೊಳ್ತೇನೆ. ಆವಾಗ ಬೆಂದ ಕಾಳುಗಳು ಸಪರೇಟ್ ಆಗ್ತದೆ, ನೀರು ಕೆಳಗೆ ಜರಡಿಯಲ್ಲಿ ಕೆಳಗಿನಿಂದ ಪಾತ್ರೆಯಲ್ಲಿ ಸಂಗ್ರಹ ಆಗ್ತದೆ. ಇವಾಗ ಈ ಬೆಂದ ಕಾಳುಗಳನ್ನು ಕೂಡ ನಾವು ಉಪ್ಮಾಕ್ಕೆ ಯೂಸ್ ಮಾಡ್ಬೋದು, ಅಥವಾ ನಮಗೆ ಸೂಪ್ಸಿಗೆ ಸ್ಯಾಲಡ್ಸಿಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಬಿಸಾಡಬೇಕಾದ ಅಗತ್ಯ ಇಲ್ಲ. ಇದು ಕೂಡ ತುಂಬಾ ತಂಪಾದಂತಹ ಹೆಲ್ದಿ ಆದಂತಹ ಒಂದು ಧಾನ್ಯ. ಸೊ ಇದನ್ನು ದಯವಿಟ್ಟು ಬಿಸಾಡಬೇಡಿ. ಅಥವಾ ನೀವು ಇಡ್ಲಿ ಅಥವಾ ದೋಸೆಯ ಬ್ಯಾಟರ್ಗೆ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಕಲೆಕ್ಟ್ ಆದ ನೀರಿಗೆ ನಾವು ಸಕ್ಕರೆ, ಉಪ್ಪು ಅಥವಾ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋವಂಥದ್ದು ವಾಡಿಕೆ. ಮೊದಲನೇ ಸಾರಿ ನಾನು ಬಾರ್ಲಿ ಪೌಡರಿಂದ ಮಾಡುವ ಬಾರ್ಲಿಯ ನೀರಿನ ರೆಸಿಪಿ ಹಾಕಿದಾಗ ಶ್ರೀವಲ್ಲಿಯವರು ಹೇಳಿದರು ಬೆಲ್ಲವನ್ನೇ ಹಾಕಿ, ಇದು ದೇಹಕ್ಕೆ ತಂಪು ಮತ್ತು ಹೆಲ್ದಿ ಕೂಡ ಅಂತ. ಸೊ ನಾನಿವಾಗ ಜೋನಿ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನೀವಿಲ್ಲಿ ಜೋನಿ ಬೆಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೀವು ತುರಿದ ಬೆಲ್ಲವನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಕಲಕ್ಬೋದು. ಅದು ಬೇಡ ಅಂತಂದರೆ ಸಕ್ಕರೆಯನ್ನು ಕೂಡ ಬೆರೆಸ್ಬೋದು. ಸಿಹಿ ಇಷ್ಟ ಇಲ್ಲದೇ ಇರುವವರು ಉಪ್ಪನ್ನು ಕೂಡ ಹಾಕಿಕೊಂಡು ಕುಡಿಬೋದು. ಇವಾಗ ಈ ಪ್ರಮಾಣದಲ್ಲಿ ನನಗೆ ಸುಮಾರು 1.25 ಲೀಟರ್ನಷ್ಟು ಬಾರ್ಲಿಯ ನೀರು ಇಲ್ಲಿ ನನಗೆ ಸಿಕ್ಕಿದೆ. ನಾನು ಅದನ್ನು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಇದು ಸಂಪೂರ್ಣ ತಣ್ಣಗಾದ ನಂತರ ಕುಡಿಲಿಕ್ಕೆ ಚೆನ್ನಾಗಿರ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಖಂಡಿತ ಕೆಳಗೆ ಒಂದು ಲೈಕ್ ಬಟನನ್ನು ಒತ್ತಿ, ಕೆಳಗಿಂದ ಕಮೆಂಟನ್ನು ಮಾಡಿ ನಿಮ್ಮ ಸಪೋರ್ಟನ್ನು ತೋರಿಸಿ. ಮೊದಲನೇ ಸಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ? ಹಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ಇನ್ನಷ್ಟು ಜ್ಯೂಸ್ಗಳ ರೆಸಿಪಿಗಳನ್ನು, ಸ್ವೀಟ್ಗಳ ರೆಸಿಪಿಗಳನ್ನು, ಕರೀಸ್ಗಳ ರೆಸಿಪಿಗಳನ್ನು ನಿಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾನಿಲ್ಲಿ ಸಮ್ಮರ್ ಪ್ಲೇಲಿಸ್ಟನ್ನೇ ತಯಾರು ಮಾಡಿಟ್ಟಿದ್ದೇನೆ, ಖಂಡಿತ ಅದನ್ನೊಮ್ಮೆ ಚೆಕ್ ಮಾಡಿ. ಇಂತಹ ಬಹಳಷ್ಟು ವೀಡಿಯೋಗಳನ್ನು ನಿಮಗೆ ನೋಡಲಿಕ್ಕಿದೆ ಅಂತಾದರೆ ಖಂಡಿತ ನೀವು ನನ್ನ ಪ್ಲೇಲಿಸ್ಟ್ಗಳನ್ನು ಒಮ್ಮೆ ಚೆಕ್ ಮಾಡಲೇಬೇಕು. ನನ್ನ ಸಮ್ಮರ್ ಪ್ಲೇಲಿಸ್ಟಲ್ಲಿ ಇರುವಂತಹ ಗ್ರೇಪ್ ಜ್ಯೂಸ್ನ ರೆಸಿಪಿಯನ್ನು ಖಂಡಿತ ಒಂದು ಸಾರಿ ನೋಡಿ ಟ್ರೈ ಮಾಡಿ. ಇಂತಹ ಇನ್ನಷ್ಟು ಹೊಸ ವೀಡಿಯೋಗಳೊಂದಿಗೆ, ಹೊಸ ವಿಷಯಗಳೊಂದಿಗೆ ಸಿಗ್ತಾ ಇರ್ತೇನೆ. ಧನ್ಯವಾದಗಳು.